ಸರಿಯಾಗಿ ತಗೊಂಡು ಹೋಗಲಿಕ್ಕೆ ಕೃಷಿಯಲ್ಲಿ ಸಾಮಾನ್ಯ ಜ್ಞಾನ ಬಹಳ ಮುಖ್ಯ. ಯಾಕೆಂತಂದ್ರೆ ಕೃಷಿ ಇವತ್ತೊಂದು ದೊಡ್ಡ ಉದ್ಯಮಿಯಾಗಿ ಬೆಳೆದಿದೆ. ಅವಲಂಬನೆ ಹೆಚ್ಚಾಗಿದೆ, ಜನಗಳ ಅವಲಂಬನೆ ಹೆಚ್ಚಾಗಿದೆ. ಇಂಥ ಸಮಯದಲ್ಲಿ ಪೂರ್ಣ ಪ್ರಮಾಣದ ಜ್ಞಾನ ಇಲ್ಲದೆ ಬೆಳೆದರೆ ಸಾಕಷ್ಟು ಸಮಸ್ಯೆಗಳಿಗೆ ಸಿಲುಕಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀರಿ. ಅದಕ್ಕೆ ಏನಂತಂದರೆ ಬಹುಮುಖ್ಯವಾಗಿ ನಾವು ಪರಿಸರಕ್ಕೆ ಹೊಂದ್ಕೊಂಡು ಹೋಗೋದು ಬಹಳ ಮುಖ್ಯ. ನೋಡಿ, ಯಾವುದೇ ಜೀವಿಗಳು ಅಥವಾ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಯಾವುದೇ ಇರ್ಬೋದು, ಉತ್ತಮವಾದ ಪರಿಸರ ಇಲ್ಲದೆ ಇರೋ ಜಾಗದಲ್ಲಿ ಅವು ಇರಲ್ಲ. ಅದೇ ರೀತಿ ಇವತ್ತು ಈ ಬೆಳೆ, ಯಾವುದೇ ಬೆಳೆ ತೆಗೆದುಕೊಂಡ್ರು ಅದು ಪರಿಸರ ಚೆನ್ನಾಗಿದ್ದರೂ ಚೆನ್ನಾಗಿಲ್ಲದೆ ಇದ್ದರೂ ಅದು ಅಲ್ಲೇ ಇರಬೇಕು. ಯಾಕಂದರೆ ಅದು ಇನ್ನೊಂದು ಕಡೆ ಮೂವ್ಮೆಂಟ್ ಆಗಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಉದ್ದಿಮೆಯಾಗಿ ತಗೊಂಡಿರೋದ್ರಿಂದ ಆ ಬೆಳೆ ಬೆಳೆಯುವ ಜಾಗದಲ್ಲಿ ಉತ್ತಮವಾದ ಪರಿಸರನ ನಾವು ನಿರ್ಮಾಣ ಮಾಡಬೇಕು. ಇವತ್ತು ನಮಗೆ ಆ ಪರಿಸರದ ಬಗ್ಗೆ ಜ್ಞಾನನೇ ಇಲ್ಲ. ಯಾಕೆ ಅಂತಂದರೆ ಒಂದು ಪರಿಸರ ಅಂತಂದರೆ ಈಗ ನಾವು ಮಣ್ಣಿನ ಮೇಲೆ ಅವಲಂಬನೆ, ಭೂಮಿ ತಾಯಿಯ ಮೇಲೆ ಅವಲಂಬನೆ ಪಟ್ಟಿದ್ದೀರಿ. ಆ ಭೂಮಿ ತಾಯಿಯ ಮಡಿಲಲ್ಲಿ ಕೋಟ್ಯಾನು ಕೋಟಿ ಜೀವರಾಶಿಗಳು ಇವತ್ತು ಬದುಕಿವೆ. ಒಂದು ಜೀವಿ ಇದೆ ಅಂತಂದರೆ ಅಲ್ಲಿನ ಪರಿಸರನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾದ ಜವಾಬ್ದಾರಿ ಇವತ್ತು ನಮ್ಮದಾಗಿದೆ. ನಾವೇನು ಮಾಡ್ತಾ ಇದ್ರಿ, ಅಲ್ಲಿನ ಜೀವಿಗಳ ಬಗ್ಗೆ ನಮಗೆ ಜ್ಞಾನ ಇಲ್ಲದೆ ಟನ್ಗಟ್ಟಲೆ ಇವತ್ತು ರಾಸಾಯನಿಕಗಳನ್ನ ನಾವು ಇವತ್ತು ಭೂಮಿಗೆ ಕೊಡ್ತಾ ಆ ಒಂದು ಪರಿಸರನ ಇವತ್ತು ನಾವು ಹಾಳು ಮಾಡಿದ್ರಿ. ಯಾವಾಗ ನಾವು ಟನ್ಗಟ್ಟಲೆ ರಾಸಾಯನಿಕಗಳು ಕೊಟ್ಟರು ಯಾವುದೇ ಜೀವಿಗಳಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಸವೆಲ್ಲ ನಾಶ ಆಗಿವೆ. ಯಾವಾಗ ಆ ಜೀವಿಗಳು ನಾಶ ಆಯಿತೋ ಆ ಭೂಮಿ ಬರಡಾಯಿತು. ಯಾವಾಗ ಬರಡಾಯಿತೋ ಅಲ್ಲಿನ ಬೆಳೆಗಳು ನಮ್ಮ ಮೇಲೆ ಆಧಾರ ಪಡ್ತವೆ. ಅಂದರೆ ನಾವೇನು ಕೊಟ್ಟರೆ ಅದು ತಗೊಂಡು ಬೆಳೆಯುವಂಥ ಸ್ಥಿತಿಗೆ ಇವತ್ತು ಬಂದು ನಿಂತಿದೆ. ಉತ್ತಮವಾದ ಇಳುವರಿ ಇಲ್ಲ, ರೋಗ ಹೆಚ್ಚಾಗಿದೆ, ಇವತ್ತು ಖರ್ಚು ಹೆಚ್ಚಾಗಿದೆ. ಇವತ್ತು ನಾವ್ಯಾರು ರೈತರು ಲಾಭದಾಯಕವಾಗಿ ಇಲ್ಲ. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಪ್ರಜ್ಞೆ ವಹಿಸಿ ಕೃಷಿ ಮಾಡೋದು ಬಹಳ ಮುಖ್ಯ. ಅದೇನಂತಂದ್ರೆ ನೋಡಿ, ಮಣ್ಣು ಅಂತಂದ್ರೆ ಮಣ್ಣು ಒಂದು ಜೀವಂತವಾದ ವಸ್ತು. ಈ ಜೀವಂತವಾದ ವಸ್ತುವಿನ ಮಡಿಲಲ್ಲಿ, ಮಣ್ಣಿನಲ್ಲಿ ಕೋಟ್ಯಾನು ಕೋಟಿ ಜೀವರಾಶಿಗಳಂದ್ರೆ ಕೆಲವು ಕಣ್ಣಕ್ಕೆ ಕಾಣುವಂಥವಿವೆ, ಕೆಲವು ಕಣ್ಣು ಕಾಣದೆ ಇರುವಂಥವಿವೆ. ಈಗ ಕಣ್ಣಕ್ಕೆ ಕಾಣುವಂಥವು ಎರೆಹುಳುಗಳು, ಈ ಥರದ್ದು ಕಣ್ಣಕ್ಕೆ ಕಾಣುವಂಥ ಜೀವಿಗಳಾದರೆ ಕಣ್ಣಕ್ಕೆ ಕಾಣದೇ ಇರುವಂಥ ಕೋಟ್ಯಾನು ಕೋಟಿ ಸೂಕ್ಷ್ಮಾಣು ಜೀವಿಗಳು ಈ ಮಣ್ಣಿನಲ್ಲಿ ಬದುಕಿರಬೇಕು. ಇದು ಬಹಳ ಮುಖ್ಯ. ನೋಡಿ, 1 ಗ್ರಾಂ ಆರೋಗ್ಯಪೂರ್ಣವಾದ ಮಣ್ಣು ಅಂತಂದರೆ 2 ಕೋಟಿ 90 ಲಕ್ಷ ಸೂಕ್ಷ್ಮಾಣು ಜೀವಿಗಳಲ್ಲಿ ಬದುಕಿದ್ರೆ ಅದನ್ನು ಒಂದು ಜೀವಂತ ಮಣ್ಣು ಅಥವಾ ಫಲವತ್ತತೆಯ ಮಣ್ಣು ಅಂತ ನಾವು ಹೇಳ್ಬೋದು. ಅಂದರೆ ಆ ಜಾಗದಲ್ಲಿ ಉತ್ತಮವಾದ ಒಂದು ಪರಿಸರ ನಿರ್ಮಾಣ ಆಗಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ನೋಡಿ, ಯಾವಾಗ ಈ ಸೂಕ್ಷ್ಮಾಣುಜೀವಿಗಳು ಎರೆಹುಳುಗಳು ಇರ್ತವೋ ಅಲ್ಲಿ ಪ್ರತಿದಿನ ಅಂದರೆ ಪ್ರತಿ ಸೆಕೆಂಡು ಅವು ಕ್ರಿಯಾಶೀಲವಾಗಿರ್ತವೆ. ಆ ಕ್ರಿಯಾಶೀಲವಾಗಿದ್ದಾಗ ಮಣ್ಣಿನ ಮೃದು ಮಾಡ್ತವೆ, ಮಣ್ಣನ್ನು ಮೃದು ಮಾಡ್ತವೆ ಮತ್ತು ತ್ಯಾಜ್ಯಗಳನ್ನೆಲ್ಲ ತಿಂದು ಅರಗಿಸ್ಕೊಂಡು ಸೊ ಅಲ್ಲಿಂದ ಒಂದು ಉತ್ತಮವಾದ ಆಹಾರವನ್ನು ನಮಗೆ ಗಿಡಕ್ಕೆ ಬೇಕಾದಂಥ ಆಹಾರವನ್ನು ಅದು ಉತ್ಪತ್ತಿ ಮಾಡುತ್ತದೆ. ಆ ಕೋಟ್ಯಾನು ಕೋಟಿ ಜೀವರಾಶಿಗಳು ಏನು ಮಾಡ್ತವೆ, ಕೆಲವೇ ಸೆಕೆಂಡ್ಗಳಲ್ಲಿ ಹುಡ್ತವೆ, ತಿಂತವೆ, ತನ್ನ ವಂಶನ ವೃದ್ಧಿ ಮಾಡ್ತವೆ ಮತ್ತು ಸಾಯ್ತವೆ. ಅವು ಸಾಯ್ತಾ ಇದ್ದಂಗೆಲ್ಲ ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ, ಆಗ ನಾವಿಟ್ಟಂಥ ಬೆಳೆ ಅದ್ಭುತವಾಗಿ ಬರ್ತದೆ. ಸೊ ಅದೇ ರೀತಿ ಇವತ್ತು ಎರೆಹುಳನು ಅಷ್ಟೇ, ಎರೆಹುಳು ಅಲ್ಲಿ ಜೀವಂತವಾಗಿ ಇದ್ದರೆ ತನ್ನಗಟ್ಟಲೆ ಗೊಬ್ಬರನ ಅದು ಉತ್ಪತ್ತಿ ಮಾಡ್ತದೆ. ಅದ್ರ ಕೆಲಸ ಏನಂತಂದರೆ ತಿನ್ನೋದು, ಗೊಬ್ಬರನ ಕೊಡ್ತಕ್ಕಂಥದ್ದೇ ಅದ್ರ ಕೆಲಸ. ಸೊ ಎರೆಹುಳು ತಾನು ಯಾವಾಗಲೂ ಮೂಮೆಂಟಲ್ಲಿ ಇರ್ತದೆ. ಮಣ್ಣು ಅಂದರೆ ರೈತನ ನೇಗಿಲು ಅಂತ ಹೇಳ್ತಾರೆ, ಎರೆಹುಳನ ಉಳುಮೆ ಮಾಡ್ತಾನೆ ಇರ್ತದೆ. ಜೊತೆಗೆ ಅದರ ದೇಹದ ಮೇಲೆ ಒಂದು ಅಂಟು ದ್ರವ ಬರ್ತದೆ, ಆ ಅಂಟು ದ್ರವದಲ್ಲಿ ಎಲ್ಲ ಸೂಕ್ಷ್ಮ ಪೋಷಕಾಂಶಗಳಿರ್ತವೆ ಮತ್ತು ಗಿಡಕ್ಕೆ ರೋಗ ಬರದಂಗೆ ಕಾಪಾಡುವಂಥ ರೋಗ ನಿರೋಧಕ ಶಕ್ತಿ ಆ ಅಂಟು ದ್ರವದಲ್ಲಿ ಇದೆ. ಸೊ ಮತ್ತು ತನ್ನ ತೂಕದ 5ರಷ್ಟು ಗೊಬ್ಬರನ 24 ಗಂಟೆಯಲ್ಲಿ ಉತ್ಪತ್ತಿ ಮಾಡ್ತದೆ. ಸೊ ಎರೆಹುಳು ಗೊಬ್ಬರಕ್ಕಿಂತ ಉತ್ಕೃಷ್ಟವಾದ ಗೊಬ್ಬರ ಇವತ್ತು ಯಾವುದೂ ಇಲ್ಲ. ಸೊ ಅಷ್ಟೊಂದು ನಮಗೆ ಉಪಕಾರಿ ಜೀವಿ ಅದು. ಸೊ ಅದೇ ರೀತಿ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡ್ತವೆ. ಇವೆಲ್ಲಾನು ಕೆಲಸ ಮಾಡಿದಾಗ ನಮಗೆ ಒಂದು ಉತ್ಕೃಷ್ಟವಾದ ಬೆಳೆನ ತೆಗಿಲಿಕ್ಕೆ ಸಾಧ್ಯ. ಆದರೆ ಇವತ್ತೇನಾಗಿದೆ ಅಂತಂದರೆ ನಾವು ಕೊಡ್ತಕ್ಕಂಥ ರಾಸಾಯನಿಕಗಳಿಂದ ಇದು ಯಾವುದೇ ಜೈವಿಕ ಪರಿಸರ ಇಲ್ಲಿ ಉಳಿದಿಲ್ಲ. ಮತ್ತೆ ನಾವೇನೇ ಇವತ್ತು ಒಂದು ತ್ಯಾಜ್ಯಗಳನ್ನ ಕೊಟ್ಟರು ಅದು ಸಾವಯವ ಇಂಗಾಲವಾಗಿ
ಬದಲಾವಣೆ ಆಗ್ತಾ ಇಲ್ಲ, ಅದರಲ್ಲಿ ಸಾವಯವಿಂಗಾಲ ಬರ್ತಾ ಇಲ್ಲ, ಯಾಕಂದ್ರೆ ಅದೆಲ್ಲ ಖನಿಜೀಕರಣ ಆಗ್ತಾ ಇದೆ. ಅದು ಸಾವಯವ ಇಂಗಾಲ ಹಾಕ್ಬೇಕಾದ್ರೆ, ಸಾವಯವ ಇಂಗಾಲ ಹಾಗೆ ಒಂದು ಹ್ಯೂಮಸ್ ಫಾರ್ಮೇಶನ್ ಬರಬೇಕಾದ್ರೆ, ಸೊ ಇಲ್ಲಿ ಒಂದು ಇಷ್ಟು 10% ಅಲ್ಲಿ ಸಾರಜನಕ ಮತ್ತು ಸಾವಯವ ಇಂಗಾಲ ಸಂಯೋಜನೆ ಆದಾಗ ಒಂದು ಹ್ಯೂಮಸ್ ಅಂತ ಆಗತ್ತೆ. ಯಾವಾಗ ಹ್ಯೂಮಸ್ ಆಗತ್ತೋ ಆ ಹ್ಯೂಮಸ್ ಈ ಎಲ್ಲಾ ಜೀವಿಗಳಿಗೂ ಒಂದು ಒಳ್ಳೆ ಮನೆ ಇದ್ದಂಗೆ. ನಾವೆಂಗಿ ಒಳ್ಳೆ ಪರಿಸರದಲ್ಲಿ ಒಳ್ಳೆ ಮನೆಯನ್ನ ಇಷ್ಟಪಡ್ತಿರೋ ಅದೇ ರೀತಿ ಹ್ಯೂಮಸ್ ಅನ್ನೋದಿದ್ರೆ ಅದೊಂದು ಒಳ್ಳೆ ಮನೆ ಇದ್ದಂಗೆ ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳುಗಳಿಗೆ. ಆ ಹ್ಯೂಮಸ್ ಡೆವಲಪ್ ಆಗಬೇಕಾದ್ರೆ ಸಾವಯವ ಇಂಗಾಲ ಬಹಳ ಮುಖ್ಯ, ಆರ್ಗ್ಯಾನಿಕ್ ಕಾರ್ಬನ್ ಬಹಳ ಮುಖ್ಯ. ಒಂದು ಕಾಲದಲ್ಲಿ 3% ಸಾವಯವ ಇಂಗಾಲ ಇತ್ತು ನಮ್ಮ ಕೃಷಿ ಭೂಮಿಯಲ್ಲಿ, ಇವತ್ತು 0.3%ಗೆ ಬಂದು ಉಳಿದಿದೆ. ಅಂದ್ರೆ ಇವತ್ತು ಕೃಷಿ ಯಾರು ಮಾಡಲಿಕ್ಕೆ ಆಗದೇ ಇರೋ